ಖುಷಿ ಅವರು ಶಾಶ್ವತವಾಗಿ ಕಾಣೆಯಾಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಾಶ್ವತವಾಗಿ ಎಲ್ಲೂ ಇನ್ನು ಯಾರಿಗೂ ಸಿಕ್ಕದ ಹಾಗೆ ಬಹುಶಃ ನಾವು ಇಷ್ಟು ಬೇಡ್ಕೊಳ್ಳೋದು ಸಮಾಜಕ್ಕೆ ಸಿಕ್ಕದಿದ್ದು ತೊಂದರೆ ಇಲ್ಲ, ನಿಮ್ಮನ್ನು ನಂಬಿದ ಕುಟುಂಬಕ್ಕಾದರೂ ಸಿಕ್ಕಿ ಅಂತ. ಯಾಕಂತ ಹೇಳಿದ್ರೆ ನಾನು ಹುಡುಕಿದ್ದು ಮಾತ್ರ ಅಲ್ಲ, ಅವರ ಇಲ್ಲಿ ನೋಡುವಾಗ ಒಂದೊಂದು ಅನುಭವಗಳು ದೇವರು ಕೊಡ್ತಾರೆ. ಅನೇಕ ವೇದಿಕೆಗಳು ನನಗೆ ತುಂಬ ದೈವಾನುಕೂಲ ಇದ್ದಂಥ ಒಂದು ಹೋರಾಟ ನಮ್ಮದು. ಈ ಹೋರಾಟ ಏನು ಅಂತ ಹೇಳಿದ್ರೆ ಮಾನವನ ಬಲಕ್ಕಿಂತಲೂ ಪ್ರಕೃತಿ ಕರ್ಕೊಂಡು ಹೋಗುವಂಥ ಒಂದು ವಿಶೇಷ ಅನುಭವ ಇದ್ದಂಥ ಒಂದು ಹೋರಾಟ ಇದು. ಬರೀ ದೊಡ್ಡ ಹೋರಾಟದಲ್ಲಿ ನಾವು ಭಾಗಿಯಾದವರಲ್ಲ, ಆದರೆ ಕೆಲವೊಂದು ಪ್ರೇರಣಾತ್ಮಕವಾಗಿ ನಮಗೆ ಅನುಭವಗಳು ಬಂದಿದೆ. ಆ ಪ್ರಕಾರ ಇವತ್ತು ನಮಗೆ ನೋಡಿದಾಗ, ಇವತ್ತಿನೊಂದು ಘಟನೆ ನೋಡಿದಾಗ ನಮಗೆ ಅನಿಸ್ತಿತ್ತು, ನಮಗೆ ಧರ್ಮಸ್ಥಳ ಎಂಬುದು ಕರ್ನಾಟಕದಲ್ಲೋ ಭಾರತದ ಭೂಪಟದಲ್ಲಿ ಇಲ್ವೋ, ಅದಕ್ಕೆ ಹೊಂದಾಣಿಕೆ ಇಲ್ವೋ, ಅದೊಂದು ಬೇರೆ ಯಾಕೆ ಅಂತ. ಈ ಡೆಲ್ಲಿಯ ಈ ಪರಿಸರವನ್ನು ಇವತ್ತು ಪೊಲೀಸರು ನೀಡಿದ ಆತಿಥ್ಯ, ಅವರು ನೋಡಿದ ಭರವಸೆ, ಇದೆಲ್ಲವನ್ನು ನೋಡಿದಾಗ ಡೆಲ್ಲಿ ಭಾರತದೊಳಗಿದೆ, ಧರ್ಮಸ್ಥಳ ಯಾಕೆ ಭಾರತದೊಳಗಿಲ್ಲ, ಕರ್ನಾಟಕದೊಳಗೆ ಇಲ್ಲ ಅಂತ ಅಂತ. ಯಾಕಂತ ಹೇಳಿದ ಅಂತ, ಒಂದು ಈ ಪೊಲೀಸರಲ್ಲಿ ಜನಸ್ನೇಹಿ ಪೊಲೀಸರು, ನಿಮಗೆ ಗಾಡಿ ಬೇಕು ಎಲ್ಲ ಬೇಕು ಕೇಳಿದರು, ನಮ್ಮ ಪರಿಸ್ಥಿತಿಯನ್ನು ಆಲಿಸಿದ್ರು. ನಾವು ಎಂಥದ್ದು ಹೇಳೋದು ಎಲ್ಲರಿಗೂ ಗೊತ್ತಿದೆ. ಮಹೇಶ್ ಇಟ್ರು ಒಬ್ಬರು ಒಂದು ಹೆಣ್ಣಿನ ಅತ್ಯಾಚಾರದ ವಿರುದ್ಧ, ಒಂದು ದೌರ್ಜನ್ಯದ ವಿರುದ್ಧ, ಒಂದು ಅಧರ್ಮದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಇದು ಇವರಿಗೆ ಡೆಲ್ಲಿಯವರಿಗೆ ಗೊತ್ತಾಯ್ತು. ಇವತ್ತು ಆ ಮನುಷ್ಯ ಒಬ್ಬ ನಿಜವಾಗಿ ನಮ್ಮ ಹತ್ರ ಕೇಳಿದ್ರು, ದೊಡ್ಡ ರೈತರ ಅವರು, ಬಿಸ್ನೆಸ್ ಮ್ಯಾನ್ ಅವ್ರು, ಏನು ಅವ್ರು ಏನು ದೇ ಒಂಥರ ಅವರ ಮುಖದಲ್ಲಿ ಏನೋ ಒಂದು ವಿಶೇಷ ಕಲೆ ಇದೆ ಅಂತ ನನ್ನ ಹತ್ರ ಒಬ್ಬರು ಪೊಲೀಸರು ಕೇಳೋದು. ನಾನೇನು ಇಲ್ಲ, ಅವರೊಬ್ಬ ಒಬ್ಬ ರೈತ ಹೌದು, ಆದರೆ ಒಂದು ಈ ಹೋರಾಟದ ಮುಂಚೂಣಿ ಅಂತ ಹೇಳಿದ್ರೆ ಅದು ಗೊತ್ತಿಲ್ಲ. ಈಗ ಏನೋ ಒಂದು ನ್ಯಾಯದ ಹಿಂದೆ ಬಿದ್ದಿದ್ದಾರೆ, ಒಂದು ಮನೆಗೆ ಅವರು ಆ ಸೂತಕದ ಮನೆಗೆ ಧೈರ್ಯ ತುಂಬಿದ್ದಾರೆ. ನೋಡಿ, ನೀವು ಈ ರೀತಿಯ ಒಂದು ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದ್ದೀರಿ ಅಂತ ಅತ್ತ ಒಂದು ನ್ಯಾಯಕ್ಕೋಸ್ಕರ ಹೋದಾಗ ಅವರ ಮೇಲೆ ಅಲ್ಲಿ ಬೇಕಾಗುವ ಹಾಕುವಂಥ ಕೇಸುಗಳು, ಮಾನನಷ್ಟ ಮೊಕದ್ದಮೆ, ಇದು ಯಾರು ಆಗ್ತಾ ಇದೆ, ನೀವು ಗೂಗಲ್ ತೆಗೆದು ನೋಡಿ ಅಂತ ಕೇಳಿದೆ. ಸ್ವಲ್ಪ ಗೂಗಲ್ ಸರ್ಚ್ ಮಾಡಿ, ಅದರಲ್ಲಿ ಧರ್ಮಸ್ಥಳ ಅಂತ ಬರುತ್ತೆ, ಅದೊಂದು ಧಾರ್ಮಿಕ ಕ್ಷೇತ್ರ ಅಂತ ಬರುತ್ತೆ, ಅದರಲ್ಲಿ ಒಂದು ಹೆಗಡೆ ಹೆಸರು ಬರುತ್ತೆ. ಇದೆಲ್ಲ ಇವ್ರು ಯಾರು ಗೊತ್ತಾ ನಿಮಗೆ? ಇವರೇ ಇದರ ಪ್ರಭಾವಿಗಳು, ಇವರಿಂದಲೇ ಮಾಡೋದು. ಒಬ್ಬ ಧಾರ್ಮಿಕತೆ ಎಂಬುದು ಒಬ್ಬ ಧಾರ್ಮಿಕ ವ್ಯಕ್ತಿಗಳಿಂದ ಇಂಥ ಅನಾಚಾರಗಳು ಆಗ್ತಾ ಇದೆ. ನಾವಿವತ್ತು ಯಾಕೋಸ್ಕರ ಇಲ್ಲಿ ಬಂದೆ, ನಾವು ಬಂದದ್ದು ಇಲ್ಲಿ ಇಷ್ಟೆಲ್ಲ ಜನ ಒಟ್ಟಾಗಿ ನಾವು ಬಂದದ್ದು ಯಾಕೆ ಅಂತ ಹೇಳಿದ್ರೆ, ನಮ್ಮೂರಿನ ಸಂಸದರಿಗೂ, ನಮ್ಮೂರಿನ ಶಾಸಕರಿಗೂ, ನಮ್ಮೂರಿನ ಸರ್ಕಾರಕ್ಕೂ ನೋವು, ಮಗುವಿನ ನೋವು ಕೇಳ್ತಾ ಇಲ್ಲ, ಒಂದು ನೂರಾರು ಮರಣದ ನೋವುಗಳು ಕೇಳ್ತಾ ಇಲ್ಲ. ಅಲ್ಲಿ ಕೇಳದೇ ಇದ್ದಾಗ ನಾವಿಲ್ಲಿ ಬಂದವರೀಗ. ಅದಕ್ಕೋಸ್ಕರ ನಾವೆಂತ ಹೇಳೋದು ಅಂತ ಹೇಳಿದ್ರೆ, ಈಗ ಸ್ಪಷ್ಟವಾಗಿ ಅಲ್ಲಿಯ ರಾಜಕಾರಣಿಗಳಾಗಲಿ, ಹೆಗಡೆ ಕುಟುಂಬಕ್ಕಾಗಲಿ, ಮುಂದೆ ನಿಮಗೆ ಖಂಡಿತವಾಗಿಯೂ ನಿಮಗೆ ಗ್ರಾಚಾರ ಕಾದಿದೆ. ನೀವು ಏನೇ ಇದ್ದರೂ ಸತ್ಯಾಂಶವನ್ನು ಒಪ್ಪಿಕೊಂಡು ಒಂದು ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಲಿಕ್ಕೆ, ಸುಂದರ ಬದುಕನ್ನು ಬದುಕಲಿಕ್ಕೆ ಸಮಾಜಕ್ಕೆ ಅವಕಾಶ ಮಾಡಿಕೊಡಿ. ಧಾರ್ಮಿಕತೆ ಎಂಬುದು, ನಂಬಿಕೆಗಳೆಂಬುದು ಈ ಮಣ್ಣಿನ ಸತ್ಯ ಇದು. ನೀವು ಇದನ್ನು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ, ಕೊಲೆ ಅತ್ಯಾಚಾರಕ್ಕೋಸ್ಕರ, ಅನ್ಯಾಯಕ್ಕೋಸ್ಕರ ಉಪಯೋಗ ಮಾಡಿದರೆ ಇವತ್ತಿನವರೆಗೆ ಒಂದು ಏನಾಗ್ತದೆ ಮುಂದಿನ ದಿನ, ಎಲ್ಲದಕ್ಕೂ ಸಿದ್ಧರಾಗಲಿಕ್ಕೆ ಕೋಟ್ಯಾಂತರ ಜನರು ತಯಾರಾಗಿದ್ದಾರೆ. ಆ ನಂಬಿಕೆಗಳನ್ನ ಉಳಿಸ್ಕೊಂಡು ಬದುಕಿ. ಆ ಮಣ್ಣಿನ ಮೇಲೆ ನಮಗೆ ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ, ನಾವು ಯಾಕೆ ಈ ಥರ ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇಲ್ಲಿಯ ಪೊಲೀಸರಿಗೆ, ಇಲ್ಲಿಯ ಜನಸಾಮಾನ್ಯರಿಗೆ ಇಷ್ಟು ನಮ್ಮ ಈ ಒಂದು ವಿಚಾರದ ಮೇಲೆ ಕಾಳಜಿ ಮತ್ತು ಒಂದು ಕರುಣೆ ಇರುವಾಗ, ನಮ್ಮೂರಿನ ರಾಜಕಾರಣಿಗಳಾಗಲಿ, ನಮ್ಮೂರಿನ ಮಠಾಧಿಪತಿಗಳಿಗಾಗಲಿ, ನಮ್ಮೂರಿನ ಧಾರ್ಮಿಕ ನಾಯಕರಿಗಾಗಲಿ, ನಮ್ಮೂರಿನ ಹಿಂದೂ ಸಂಘಟನೆಗಳಿಗಾಗಲಿ ಯಾಕೆ ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ? ಖಂಡಿತವಾಗಿಯೂ ನಾವು ಏನೇ ಇರಲಿ, ಮುಂದಿನ ದಿನ ಜಯ ನಮ್ಮದಾಗ್ತದೆ, ಆ ಮಗುವಿಗೆ ನ್ಯಾಯ ಸಿಗ್ತದೆ. ಅದರ ಜೊತೆಗೆ ನೂರಾರು ಏನು ಮರಣ ಪಟ್ಟಿದೆ, ಅತ್ಯಾಚಾರಗಳಾಗಿದೆ, ಇದೆಲ್ಲಕ್ಕೂ ಅಲ್ಲಿ ಒಂದು ನ್ಯಾಯ ಸಿಗ್ತದೆ ಎಂಬ ನಂಬಿಕೆ ಇದೆ ನಮಗೆ.